ಸಂಗೀತ ಕರೆಕ್ಟಾಗಿ ಆಡ್ತಿದ್ದಾರೆ ಆ ಗೇಮ್ ಹಂಗೆ ಆಡಲಿ ಮಾತಿದೆ ಆ ಇದೆ ಎಲ್ಲ ಎಲ್ಲಿಗೆ ಸ್ಟ್ಯಾಂಡಿಗೆ ನಿಂತ್ಕೊಬೇಕು ಅನ್ನೋದಿದೆ ಇನ್ನು ಆಟ ಅಗ್ರೆಸಿವ್ ಆದರೆ ಅವರು ಚೆನ್ನಾಗಿರುತ್ತೆ ಅಂತ ನನಗೆ ನೀತು ಅವ್ರಿಗೆ ಎಲ್ಲಿ ತಪ್ಪು ಅನಿಸುತ್ತೋ ಅಲ್ಲಿ ತಪ್ಪಾಗಿ ನಿಂತ್ಕೊತಾರೆ ಯಾರ ಪರ ಸತ್ಯ ಅನಿಸುತ್ತೋ ಅವ್ರ ಪರ ನಿಂತಿರ್ತಾರೆ ಅದು ತುಂಬ ಖುಷಿ ಅನಿಸುತ್ತೆ ನಾನು ಒಂದಷ್ಟು ಜಗಳ ಅವರು ಅವ್ರು ಅವ್ರಿಗೆ ಮತ್ತು ಕಿಚನ್ ಡಿಪಾರ್ಟ್ಮೆಂಟ್ಗೆ ತುಂಬ ಹತ್ತಿರ ಇತ್ತು ಅವ್ರು ಜ ಅವರು ಯಾರೇ ಬಂದ್ರೂ ಕಿಚನ್ ಒಳಗೆ ಅವರು ಇಂಡಿಪೆಂಡೆಂಟಾಗಿ ಅಡುಗೆ ಮಾಡಬೇಕಿತ್ತು ಆ ವಿಚಾರಕ್ಕೆ ತನಿಷಾ ಮತ್ತು ಜಗಳ ಜಗಳಾಯಿತು ಮತ್ತು ಭಾಗ್ಯಮ್ಮನಿಗೆ ಮತ್ತು ನೀತು ಆಯಿತು ಕಾರ್ತಿಕಗೆ ಮತ್ತು ನೀತು ಆಯಿತು ಜಗಳ ಅಂತ ಬಂದಾಗ ಮಾತು ಅಂತ ಬಂದಾಗ ಚೆನ್ನಾಗಿ ಆಡ್ತಾರೆ ನೀತು ಅದು ಖುಷಿ ಅನಿಸುತ್ತೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಒಳಗಡೆ ಚೆನ್ನಾಗಿ ಆಡ್ತಿದ್ದಾರೆ ಹೀಗೆ ಇದೇ ರೀತಿ ಆಡಲಿ ಸಿರಿಯಮ್ಮ ಒಂಥರ ಕೂಲಾಗಿ ಆಡ್ತಾರೆ ಸೇಫಾಗಿ ಆಡ್ತಾರೆ ಎಲ್ಲದಕ್ಕೂ ಮುಂದೆ ಹೋಗಬೇಕು ಎಲ್ಲದಕ್ಕೂ ಮುಂದೆ ನಿಲ್ತಾರೆ ನಾನು ಆಡ್ತೀನಿ ಅಂತ ಚಾನ್ಸ್ ಕೊಟ್ಟಾಗ ಹಂಡ್ರೆಡ್ ಪರ್ಸೆಂಟ್ ಮುಗಿಸ್ಕೊಂಡ್ ಬರ್ತಾರೆ ನಾವು ಹಳ್ಳಿ ಟಾಸ್ಕಲ್ಲಿ ನಾನು ಸ್ನೇಹಿತ ಹೋಗ್ಬೇಕಿತ್ತು ಬೇಡ ಸೇಫಾಗಿ ಆಡೋಣ ಅಂದ್ಬಿಟ್ಟು ನಮೃತನು ಮತ್ತು ಸಿರಿಯಮ್ಮ ಕಳಿಸ್ಕೊಡ್ತೀವಿ ತುಂಬ ಚೆನ್ನಾಗಿ ಆ ಮಣ್ಣ ಕಿತ್ಕೊಂಡು ನಮ್ಮನ್ನೆಲ್ಲ ಸೇಫ್ ಮಾಡಿ ಕೊಡ್ತಾರೆ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅವರು ಭಾಗ್ಯಮ್ಮ ತುಂಬ ಎಮೋಷನಲ್ ಆಗ್ತಾರೆ ಆ ಮನೆ ಹೊಡೆ ಅದು ವರ್ಕ್ ಆಗಲ್ಲ ಅಂತ ಅಂದ್ಕೊಂತೀನಿ ಎಮೋಷನಲ್ ಆಗೋದು ಬೇಡ ಚೆನ್ನಾಗಿ ಆಡ್ತಿದ್ದಾರೆ ಮೂರನೇ ವಾರದಿಂದ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಈ ವಾರ ಕೂಡ ಸೇಫ್ ಆಗಿದ್ದಾರೆ ನಾಮಿನೇಷನ್ ಆಗಿ ತಿರ್ಗಾ ಸೇಫ್ ಆಗಿದ್ದಾರೆ ಖುಷಿ ಅನಿಸುತ್ತೆ ಸಂತೋಷಣ್ಣ ಬೆಸ್ಟ್ ಕಾಮಿಡಿಯನ್ನು ಮನೆ ಹೊಡೆ ಆ ಕಾಮಿಡಿ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕಾಂಪೌಂಡ್ ಹತ್ಕೊಂಡು ಆಚೆ ಬಂದುಬಿಡ್ತಿದ್ವಿ ನಾವು ಪದೇ ಪದೇ ಹೇಳ್ತಿದ್ದೆ ಈ ಜಗಳಕ್ಕೆ ಈ ಇರಿಟೇಷನ್ಗೆ ನನಗೆ ಇರೋಕ್ಕಾಗಲ್ಲ ಅಣ್ಣ ಯಾಕಂದರೆ ನಾ ಆಚೆ ಆ ಥರ ಇರೋನಲ್ಲ ಕೆಲವರು ಅನ್ಕೊಂತಾರೆ ರಕ್ಷ ಕೋಪ್ ಜಾಸ್ತಿ ಮಾತಾಡ್ತಾನೆ ಅಂತ ನಾನು ಆ ಥರ ಇದ್ದೋನಲ್ಲ ಆ ನಗು ಇರಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಬಹುಶಃ ಯಶೋರಿಗೆ ಎಲ್ಲರೂ ಮೆಂಟ್ಲ್ ಥರ ಆಡ್ಬಿಟ್ಟಿರೋರು ನಗ್ಸ್ತಾ ಇರ್ತಾರೆ ಅವಾಗ ಅವಾಗ ತುಂಬ ಖುಷಿ ಆಗುತ್ತೆ ಸಂತೋಷ ಒಡೆ ಇರೋದಕ್ಕೆ ವರ್ತೂರ್ ಸಂತೋಷ ಸಂತೋಷ ಆ ಥರ ಮಾತಿದೆ ಆ ಮಾತು ಮನೆ ಓಡೇ ಆಡ್ತಾ ಇಲ್ಲ ಆ ವಾಯ್ಸ್ ಇನ್ನೂ ತುಂಬ ಜೋರಾಗಿ ಬಂದರೆ ಬಿಗ್ ಬಾಸ್ ಮನೆಗೆ ತುಂಬ ಉಪಯೋಗ ಆಗುತ್ತೆ ಇನ್ನು ತುಂಬ ದಿವಸ ಉಳಿತಾರೆ ಅಲ್ಲಿ ಯಾಕೋ ಸ್ವಲ್ಪ ಭಯ ಪಡ್ತಿದ್ದಾರೆ ಅಂತ ಅನ್ಕೊಂತೀನಿ ನಮ್ಮ ಹತ್ರ ಹೇಳಿದಂ ಹಂಗೆ ಅಂದರು ನಂಗೆ ಯಾಕೋ ಸ್ವಲ್ಪ ಭಯ ಆಗ್ತಿದೆ ಇಲ್ಲ ಮಾತಾಡೋಕ್ಕೆ ಯಾಕಂದರೆ ಬಾಯ್ ತಪ್ಪಿ ಫ್ಲೋನಲ್ಲಿ ನಾವು ನಮ್ಮ ಭಾಷೆಯಲ್ಲಿ ಏನೋ ಬೇರೆ ಥರ ಬಂದುಬಿಡೋದು ಇಲ್ಲಿ ಬೇರೆ ಥರ ಅರ್ಥ ಮಾಡ್ಕೊಳ್ಳೋದು ಅದು ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲ ಮಾತಾಡಿದ್ರೆ ಇನ್ನೂ ಒಂದು ದಿನ ಮುಂದಕ್ಕೆ ಬರ್ತಾರೆ ನಮ್ಮ ಮನೇಲಿ ಮೈಕಲ್ಗೆ ಆಟ ಹೆಂಗೆ ಆಡಬೇಕು ಆಟ ಆಟ ಆಡೋಕೆ ಗೊತ್ತು ಥರ ಆಟ ಹೆಂಗೆ ಆಡಬೇಕಂತ ಗೊತ್ತಿಲ್ಲ ಆ ಗೇಮ್ನ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡ್ರೆ ಬೆಸ್ಟ್ ಪ್ಲೇಯರ್ ಆಗ್ತಾರೆ ಇನ್ನು ಮುಂದಿನ ದಿವಸಗಳಲ್ಲಿ ಯಾಕಂದರೆ ಅವ್ರು ಇನ್ನೊಂದು ಬೇರೆ ಶೋನ ಮುಗಿಸ್ಬಿಟ್ಟೆ ಬಿಗ್ ಬಾಸಿಗೆ ಬಂದಿದ್ದು ಆ ಶೋನಲ್ಲಿ ಎಲ್ಲ ಫುಲ್ಲು ಫಿಸಿಕಲ್ಲೇ ಈಗಮ್ನ ತುಂಬ ಲೈಟಾಗಿ ತೊಗೊಂಡಿದ್ದಾರೆ ಆ ಲೈಟಾಗಿ ತೊಗೊಂಡಬಾರ್ದು ಯಾಕಂದರೆ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ವೇದಿಕೆ ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ ಅದಕ್ಕೆ ಇನ್ನೊಂದು ಸ್ವಲ್ಪ ರೆಸ್ಪೆಕ್ಟ್ ಮಾಡಲಿ ಅವ್ರ ಕಡೆಯಿಂದ ನನಗೆ ಆ ರೆಸ್ಪೆಕ್ಟ್ ಎಲ್ಲೂ ಕಾಣಿಸಿಲ್ಲ ಮೈಕಲ್ಲಿ ಇಶಾನಿ ನನಗೆ ಸ್ವಲ್ಪ ಕನ್ಫ್ಯೂಷನ್ ಅನಿಸ್ತಾರೆ ನಾವೆಲ್ಲೂ ಪಾಸಿಟಿವ್ ಆಗಿ ಹೇಳಕೋದ್ರೆ ಅವರು ನಮ್ಮನ್ನ ನೆಗೆಟಿವ್ ಆಗಿ ತಗೊತಾರೆ ಬೇಡ ಇದನ್ನು ಮಾಡೋದು ತಪ್ಪು ಅಂತ ಹೇಳಿದ್ರೆ ಬೇಕಂತ ನಾವು ಅವ್ರೇ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಇಲ್ಲ ಟಾಂಟ್ ಮಾಡ್ತಿದ್ದೀವಿ ಅನ್ಕೊಂತಾರೆ ಇಲ್ಲ ನಾನು ತುಂಬ ಎಲ್ಲರಿಗಿಂತ ಚಿಕ್ಕವನೇ ಮನೆಯಲ್ಲಿ ನನಗೆ ಗೊತ್ತಾಗಿರೋ ನನಗೆ ಗೊತ್ತಿರೋ ಪಾಯಿಂಟ್ಸ್ಗಳಲ್ಲೇ ಹೇಳ್ತಿದ್ದೆ ಇಶಾನಿ ಅವ್ರಿಗೆ ಬೇಡ ಈ ಥರ ಮಾಡಬೇಡಿ ಅಂತ ವಿನಯವರು ಹೇಳೋರು ಪದೇ ಪದೇ ಬಂದು ಎಲ್ಲೋ ನಾವು ಅವ್ರನ್ನ ಟಾರ್ಗೆಟ್ ಮಾಡ್ತಾಯಿದ್ದೀವಿ ಅಂತ ಅನ್ಕೊತಾರೆ ಬೇಡ ಇನ್ನು ಅವರು ರ್ಯಾಪ್ಗಳು ಆಚೆ ಬರಬೇಕು ಮನೆಯಲ್ಲಿರೋ ಇರೋ ದಿಸ್ಸಾನೂ ರ್ಯಾಪ್ಗಳು ಆಚೆ ಬರ್ತಾ ಇರಲಿ ಅವ್ರ ತನ ಅವ್ರು ತೋರಿಸ್ಕೊಳ್ಲಿ